ತೋಟಕ್ಕೆ ಕಲರ್ ಕಲರ್ ಹೂಗಳು ಎಂಟ್ರಿ ಕೊಟ್ಟಾಗಿದೆ. ಹೂವಿನ ಲೋಕವೇ ಧರೆಗಿಳಿದಿದೆ. ಹೂಗಳಲ್ಲಿ ಜೀವನಗಾಥೆ ಅನಾವರಣಗಳಿದೆ. ಈ ಅಂದ ಚಂದ ಸವಿಯೋಕೆ ಸಿಟಿ ಮಂದಿ ಕಾತುರರಾಗಿದ್ದು ಹೂವಿನ ಲೋಕವನ್ನ ಚುಂಬಿಸಿ ಸಂತೈಸೋಕೆ ದಿನಗಳನ್ನೇ ಸ್ಟಾರ್ಟ್ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೂಗಳ ಹಬ್ಬ ಲಾಲ್ಬಾಗ್ ಫ್ಲವರ್ ಶೋಗೆ ಡೇಟ್ ಫಿಕ್ಸ್ ಆಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇದೇ ಆಗಸ್ಟ್ 8ರಿಂದ ಫ್ಲವರ್ ಶೋ ಆರಂಭವಾಗಲಿದೆ. ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಈ ಬಾರಿ 216ನೇ ಫಲ ಪುಷ್ಪ ಪ್ರದರ್ಶನ ನಡೀತಾ ಇದ್ದು, ವೆರೈಟಿ ಹೂಗಳಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕಾನ್ಸೆಪ್ಟ್ ಇರಲಿದೆ. ಹೌದು, ಪ್ರತಿ ವರ್ಷ ಸಸ್ಯಾಕಾಶಿ ಲಾಲ್ಬಾಗ್ ನಲ್ಲಿ ಹೂವಿನ ಲೋಕ ಅನಾವರಣಗೊಳ್ಳುತ್ತೆ. ಕಳೆದ ಬಾರಿಯೂ ಫಲಪುಷ್ಪ ಪ್ರದರ್ಶನವನ್ನ ಅದ್ದೂರಿಯಾಗಿ ಆಚರಿಸಲಾಗಿದ್ದು ಜನಮನ್ನಣೆಯನ್ನ ಪಡೆದುಕೊಂಡಿತ್ತು. ಇನ್ನು ಈ ಬಾರಿ ಫ್ಲವರ್ ಶೋನಲ್ಲಿ ಆಗಸ್ಟ್ 8ರಿಂದ 19ರವರೆಗೆ ಈ ಪ್ರದರ್ಶನ ನಡೆಯಲಿದೆ. ಅಂಬೇಡ್ಕರ್ ಅವರ ಜೀವನ ಆಧಾರಿತ ಪುಷ್ಪ ಪ್ರದರ್ಶನ ಇದಾಗಿತ್ತು. ಇನ್ನು ಆಗಸ್ಟ್ 8ರಂದು ಬೆಳಿಗ್ಗೆ 10:30 ಗಂಟೆಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಚಾಲನೆ ಕೊಡಲಿದ್ದಾರೆ. ಇನ್ನು ವಿಶೇಷವಾಗಿ ಮುಖ್ಯ ಅತಿಥಿಯಾಗಿ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಯಶವಂತ್ ಅಂಬೇಡ್ಕರ್ ಅವರು ಬರಲಿದ್ದಾರೆ. ಅದರಲ್ಲೂ ಲಾಲ್ಬಾಗ್ ಪರಿಸರದಲ್ಲಿ ಭೀಮ ಸಂದೇಶ ಅನಾವರಣಗೊಳ್ಳಲಿದೆ. 12 ದಿನಗಳವರೆಗೂ 6 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗಿದೆ. ಡೆಂಗ್ಯೂ ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಸ್ವಚ್ಛತೆಗೆ ಆದ್ಯತೆ ಕೊಡಲಾಗಿದೆ. ಇನ್ನು ಫ್ಲವರ್ ಶೋಗೆ ಆನ್ಲೈನ್ ಟಿಕೆಟ್ ಕೂಡ ಲಭ್ಯವಿದೆ. ಸಾಮಾನ್ಯವರಿಗೆ ಎಂಟ್ರಿ ಫೀಸ್ 100 ರೂಪಾಯಿ ಇದ್ರೆ ಮಕ್ಕಳಿಗೆ 30, ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ ಇರಲಿದೆ. ಕಳೆದ ಬಾರಿ 60ರಿಂದ 70 ಲಕ್ಷ ಲಾಭ ಆಗಿತ್ತು. ಈ ಬಾರಿ ಕೂಡ ಸಾಕಷ್ಟು ಆದಾಯ ಬರುವ ನಿರೀಕ್ಷೆ ಇದೆ. ಹರ್ಷಿತಾ ಪಾಟೀಲ್, ಮೆಟ್ರೋ ಬ್ಯೂರೋ, ರಾಜ್ ನ್ಯೂಸ್, ಬೆಂಗಳೂರು.